ಹೆಲೋ ನನ್ನ ಕುಟುಂಬದವರೇ, ಇವತ್ತು ನಾನು ತೋರಿಸ್ತೀನಿ ನಿಮಗೆ ಮಂಗಳೂರು ಸ್ಟೈಲಲ್ಲಿ ಯಾವ ರೀತಿ ಚಿಕನ್ ಕರಿ ಮಾಡೋದಂತ ಹೇಳಿ. ನಾನಿಲ್ಲಿ ಇವತ್ತು ನಿಮಗೆ 3 ಕೆಜಿಯಷ್ಟು ಚಿಕನ್ ಕರಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಯಾವುದಕ್ಕೂ ಇದು ಸೂಟ್ ಆಗುತ್ತೆ. ನಿಮ್ದು ಅನ್ನಕ್ಕಿರಲಿ, ಕೋರಿ ರೊಟ್ಟಿ ಅಂತ ಹೇಳ್ತೀವಿ, ಮುದ್ದೆಗಿರಲಿ ಅಥವಾ ಯಾವುದಕ್ಕಿರಲಿ ಸೂಟ್ ಆಗುತ್ತೆ. ಹಾಗೂ ತುಂಬ ಈಸಿಯಲ್ಲಿರುತ್ತೆ, ಏನು ಕಷ್ಟ ಇಲ್ಲ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಈಸಿಯಲ್ಲಿ ಮನೆಯಲ್ಲೇ ಇರುತ್ತೆ ಯಾವಾಗಲೂ. ಓಕೆ, ನಾನೀಗ ತೋರಿಸ್ತೀನಿ ನಿಮಗೆ ಏನೆಲ್ಲ ಬೇಕು ಅಂತ ಹೇಳಿ. ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮರೆತೋಗ್ಬಿಟ್ರಿ, ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಬನ್ನಿ ತೋರಿಸ್ತೀನಿ ಏನೆಲ್ಲ ಬೇಕಂತ ಹೇಳಿ. ಈಗ ಫಸ್ಟಿಗೆ ನಾವಿಲ್ಲಿ ಮೆಣಸನ್ನು ಫ್ರೈ ಮಾಡೋಣ. ಮೆಣಸನ್ನು ನಾನು ನೋಡಿ, ಇದು ಖಾರ ಇಲ್ಲ ನಮ್ಮ ಮೆಣಸು, ಹಾಗಾಗಿ ನಾನು ನೋಡಿ ಜಾಸ್ತಿ ಹಾಕಿದ್ದೀನಿ. ನನ್ನ ಮುಷ್ಟಿಯಲ್ಲಿ 2 ಮುಷ್ಟಿ ಫುಲ್ಲು ನಾನಿಲ್ಲಿ ಮೆಣಸನ್ನು ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಉಂಟು. ನಿಮ್ಮ ಮೆಣಸು ಖಾರ ಇದೆ ಆದರೆ ಸ್ವಲ್ಪ ಕಮ್ಮಿ ಹಾಕಿ. ಈಗಿನ ಈ ಥರ ಮೆಣಸು ತಗೊಂಡ್ರೆ ನಿಮ್ಮ ಸ್ವಲ್ಪ ಜಾಸ್ತಿ ಹಾಕಿ, ಇದರಿಂದ ಏನಾಗುತ್ತೆ ಮಸಾಲ ಜಾಸ್ತಿ ಆಗುತ್ತೆ. 3 ಕೆಜಿ ಮಾಡುವಾಗ ನಾವು ನೋಡಿ, ಇದು ಈಗ ಚೆನ್ನಾಗಿ ಫ್ರೈ ಆಯಿತು, ನಾನು ತೆಗೆದಿದ್ದೀನಿ. ಈಗ ನಾನು ನೀರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ನೀರುಳ್ಳಿ ನಾನು ಇಲ್ಲಿ 3 ತೊಗೊಂಡಿದ್ದೀನಿ, ಉದ್ದನೇ ಕಟ್ ಮಾಡಿ ಇದನ್ನು ಈ ರೀತಿ ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಅಥವಾ ಏನೂ ಹಾಕಲಿಲ್ಲ, ಈ ರೀತಿಯೇ ಫ್ರೈ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ. ಮೊದಲಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಕೆಂಡದಲ್ಲಿ ಎಲ್ಲ ಹಾಕಿ ನೀರುಳ್ಳಿಯನ್ನು ಇಡ್ತಿದ್ರು, ಮತ್ತು ಅದನ್ನು ಮಸಾಲೆಗೆ ಹಾಕ್ತಿದ್ರು, ತುಂಬ ಚೆನ್ನಾಗಿ ಆಗ್ತಿತ್ತು. ಅದೇ ರೀತಿ ಈಗ ನಾವಿಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಲಿಕ್ಕೆ ಉಂಟು. ನೋಡಿ, ಈ ರೀತಿ ಕಲರ್ ಬಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇದನ್ನೀಗ ನಾವು ತೆಗೆಯೋಣ. ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೀರುಳ್ಳಿ ಈ ರೀತಿ ನಾವು ಫ್ರೈ ಮಾಡಿದರೆ. ಓಕೆ, ಈಗ ನಾನು ಇದಕ್ಕೆ 1 ದೊಡ್ಡ ಬೆಳ್ಳುಳ್ಳಿಯಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಹಾಗೂ 2 ಸ್ಪೂನಷ್ಟು ಕೊತ್ತಂಬರಿ, 1 ಸಣ್ಣ ಸ್ಪೂನಷ್ಟು ಜೀರಿಗೆ, ಹಾಗೂ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ತೊಗೊಂಡಿದ್ದೀನಿ, ಇಡಿ ಪೆಪ್ಪರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ, ಕಾಳುಮೆಣಸು, ಹಾಗೂ ಸ್ವಲ್ಪ ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ, ಇಷ್ಟು ನಾನು ಇಲ್ಲಿ ಮೆಂತೆ ಹಾಕಿದ್ದೀನಿ, ಅಂದರೆ 1/2 ಸ್ಪೂನಷ್ಟು. ಪೆಪ್ಪರ್, ಜೀರಿಗೆ ಹಾಗೂ ಮೆಂತೆಯನ್ನು ನಾನು 1/2 ಸ್ಪೂನಷ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನು ನಾನಿಲ್ಲಿ 1 ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೂ 2 ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ, ಹಾಗೂ ನೋಡಿ 1/2 ಸ್ಪೂನಷ್ಟು ನಾನಿಲ್ಲಿ ಬಡಿಶೇಪನ್ನು ಹಾಕಿದ್ದೀನಿ. ಹಾಗೂ ಇದು ಗರಂ ಮಸಾಲೆ ನೋಡಿ, ಯಾವುದೆಲ್ಲ ತೊಗೊಂಡಿದ್ದೀನಿ ನಾನಂತೇಳಿ, ಇದೆಲ್ಲ ಗರಂ ಮಸಾಲೆ ತೊಗೊಂಡು, ಇಡೀ ಗರಂ ಮಸಾಲೆ ನಾನು ಇಲ್ಲಿ ತೊಗೊಂಡಿದ್ದೀನಿ, ಪೌಡರು ಏನು ಹಾಕಲಿಲ್ಲ. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗುವಾಗ ನಾನಿಲ್ಲಿ ಗಸಗಸೆಯನ್ನು 1/2 ಸ್ಪೂನಷ್ಟು ಗಸಗಸೆ ಉಂಟು ನೋಡಿ, ಅದನ್ನು ಹಾಕಿದ್ದೀನಿ. ಗಸಗಸೆ ಸ್ವಲ್ಪ ಪುಟಿ ಪುಟಿಗೆ ಅಂತ ಆಗುವಾಗ ಅದನ್ನು ನಾವು ತೆಗೆಯೋಣ. ಓಕೆ, ಇದು ಮಸಾಲೆಗೆ ರೆಡಿಯಾಗಿದೆ, ಇದನ್ನೀಗ ತೆಗೆಯೋಣ ನಾವು. ಈಗ ನಾನಿಲ್ಲಿ ಅದೇ ಪಾತ್ರೆಯಲ್ಲಿ ತೆಂಗಿನಕಾಯಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ತುರಿದ ತೆಂಗಿನಕಾಯಿ ನಾನಿಲ್ಲಿ 2.5 ತೆಂಗಿನಕಾಯಿ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು ಇಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ, ಹಾಗಾಗಿ 2.5 ತೊಗೊಂಡಿದ್ದೀನಿ. ನೀವು ಕಮ್ಮಿ ಮಾಡೋರಾದರೆ ಸ್ವಲ್ಪ ಕಮ್ಮಿ ತೆಂಗಿನಕಾಯಿ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಕೆಂಪು ಆಗುವವರೆಗೂ ನಾವು ಫ್ರೈ ಮಾಡಬೇಕು. ನೋಡಿ, ಈಗ ಇದು ಕೆಂಪಾಗಿದೆ, ಈಗ ನಾವು ಮಸಾಲ ಕಡೆಯೋಕ್ಕೆ ಹಾಕೋಣ. ನಾನಿಲ್ಲಿ ಜಾಸ್ತಿ ಮಸಾಲ ಹಾಕೋದ್ರಿಂದ ನಾನಿಲ್ಲಿ ಗ್ರೈಂಡ್ರಲ್ಲಿ ಹಾಕ್ತಿದ್ದೀನಿ, ಕಮ್ಮಿ ಇದ್ದರೆ ನೀವು ಮಿಕ್ಸಿಯಲ್ಲಿ ಕಡಿಬೋದು. ಎಲ್ಲವನ್ನು ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಕಡಿಲಿಕ್ಕೆ. ಜಾಸ್ತಿ ಮಸಾಲ ಇರುವುದರಿಂದ ಒಂದೇ ಸಲ ಕಡೀಲಿ ಅಂತ ಹೇಳಿ ನಾನಿಲ್ಲಿ ಗ್ರೈಂಡ್ರಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಗಡಿ ಗಡಿ ಕಡಿತಾ ಇರಬೇಕು. ಹಾಗಾಗಿ ಓಕೆ, ಇದು ಚೆನ್ನಾಗಿ ಕಡಿಯಲ್ಲಿ ನೈಸ್ ಆಗಬೇಕು. ಓಕೆ ನೋಡಿ, ಈಗ ಖಾರ ಚೆನ್ನಾಗಿ ಕಡಿದಿದೆ, ನೀವು ನೋಡ್ಬೋದು. ನೋಡಿ, ಚೆನ್ನಾಗಿ ನೈಸ್ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಇದರ ನೀರನ್ನು ನಾನು ಸಪ್ರೇಟಾಗಿ ತೆಗಿತೀನಿ. ಓಕೆ, ನಾನು ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ 1 ನೀರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದರೆ ಚಿಕನ್ ತುಂಬ ಟೇಸ್ಟಿಯಾಗಿರುತ್ತೆ. ಮಂಗಳೂರಲ್ಲಿ ಯಾವಾಗಲೂ ಚಿಕನ್ ಕರಿ ಮಾಡುವಾಗ ಕರಿಬೇವು ಸೊಪ್ಪು ಹಾಕಿದರೆ ಅದು ಟ್ರೆಡಿಷನಲ್ ರೀತಿಯಲ್ಲಿ ಟೇಸ್ಟ್ ಬರುತ್ತೆ.
ಇದಕ್ಕೀಗ ನಾನು ಜಿಂಜರನ್ನು ಕಟ್ ಮಾಡಿದ ಜಿಂಜರನ್ನು ಸಣ್ಣ ತುಂಡು ಜಿಂಜರ್ ಇತ್ತು ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರುಳ್ಳಿ ಕೆಂಪು ಆಗುವಾಗ ನಾನಿಲ್ಲಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೊಮೆಟೊ ನಾನಿಲ್ಲಿ ಒಂದು 8 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ, ಮೀಡಿಯಂ ಟೊಮೆಟೊ 8 ಅಷ್ಟು ತೊಗೊಂಡಿದ್ದೀನಿ. ಇದು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸ್ಮೂತ್ ಆಗುವವರೆಗೂ. ನೋಡಿ ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗಿದೆ. ಈಗ ನಾನು ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ನಾನು ಹೇಳಿದೆ 3 ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅಂತೇಳಿ, ಚಿಕನನ್ನು ಹಾಕ್ತಾ ಇದ್ದೀನಿ. ಓಕೆ, ಚಿಕನ್ ಬೇಯಲಿಕ್ಕೆ ಹಾಕುವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಡ್ತೀನಿ ಬೇಯಲು. ಉಪ್ಪು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಸಾರು ತುಂಬ ಮಾಡಲಿಕ್ಕೆ ಉಂಟು. ಹಾಗಾಗಿ ಉಪ್ಪು ಮೊದಲೇ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನೀರನ್ನು ಹಾಕ್ತಾ ಇದ್ದೀನಿ. ನೀರು ನಾನು ಮಸಾಲೆ ಕಡಿದ ನೀರಿತ್ತು ನೋಡಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಮಸಾಲೆ ತೊಳಿತೀವಿ ನೋಡಿ, ಆ ನೀರನ್ನೇ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಈಗ ಚೆನ್ನಾಗಿ ಬೇಯಲು ಬಿಡೋಣ ನಾವು. ಓಕೆ ನೋಡಿ, ಚಿಕನ್ ಚೆನ್ನಾಗಿ ಬೇಯ್ದಿದೆ. ಈಗ ನಾನು ಉಳಿದ ಮಸಾಲೆ ಇತ್ತು ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ದಪ್ಪ ಇಡಿ, ತುಂಬ ತೆಳು ಮಾಡುವುದು ಬೇಡ, ಸ್ವಲ್ಪ ದಪ್ಪನಿರಲಿ ಚೆನ್ನಾಗಾಗುತ್ತೆ. ಓಕೆ, ಈಗ ನಾನು ಇದಕ್ಕೆ ಹುಳಿ ನೀರು ಇರುತ್ತೆ ನೋಡಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಹುಳಿ ನೀರು ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ, ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ. ಇವತ್ತಿನ ಚಿಕನ್ ಸಾರು ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋ ಸ್ವಲ್ಪ ಡಿಲೀಟ್ ಆಗಿದೆ, ನಾನು ಕುದಿ ಬರೆಸಿದ್ದೆಲ್ಲ ಇಲ್ಲ ಇದರಲ್ಲಿ, ಹಾಗಾಗಿ ನನಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಒಂದು ಕುದಿ ಬರೆಸಿ ಸಾಕು, ಚಿಕನ್ ಸಾರು ರೆಡಿ ಆಗುತ್ತೆ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು. ಟೇಕ್ ಕೇರ್, ಬಾಯ್ ಬಾಯ್.